ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರೂ, ಹೆಂಗದ್ರಿ? ಎಲ್ಲರೂ ಆರಾಮದಿರ್ತ ಅನ್ಕೋತೀನಿ ನೋಡ್ರಿ. ಇವತ್ತು ನೋಡ್ರಿ ಸಂಡೇ ಐತಿ, ಮಾರ್ನಿಂಗ್ ಡ್ಯೂಟಿ ಐತಿ ನೋಡ್ರಿ. ಇದ್ದು ಈಗ ಎದ್ದು ಸ್ನಾನದೆಲ್ಲ ಆಯಿತು, ರೆಡಿ ಆತನಿ, ಈ ಕಡೆ ನಾಷ್ಟಕ್ಕ ಅವಲಕ್ಕಿ ಮಾಡೈತೆ ನೋಡ್ರಿ ಕಟ್ಕೊಂಡು ಹೋಗಾಕ. ಮತ್ತು ನೆಕ್ಸ್ಟ್ ಮನೆಯವ್ರು ಚಹಾ ಮಾಡಮ್, ಚಹಾ ಕುಡಿ ಅಂತಂದ್ರು, ಹಂಗಾಗಿ ಚಹಾ ಕುಡಿಯತ್ವಿ. ಬರ್ರಿ ಎಲ್ಲಾದ್ರೂ ಚಹಾ ಕುಡಿ ಅಂತ, ಬರ್ರಿ ಚಹಾ ಕುಡಿ. ನಾವಲ್ಲಂದೆ ಅವರು ಕುಡಿಯಾಕತ್ತಿದ್ರು, ಹಂಗಾಗಿ ಕುಡಿ ಅಂದರು. ಅದಕ್ಕೆ ಒಂದು ಕಪ್ ಚಹಾ ಕುಡಿದು ಪಟ್ ಪಟ್ಟ ಡ್ಯೂಟಿಗೆ ಹೋಗ್ಬೇಕು ನೋಡ್ರಿ. 8 ಗಂಟೆಗೆ ಹೋದ್ರೆ ನೆಕ್ಸ್ಟ್ 12ವರೆಗೆ ಬರ್ತೀನಿ. ಬರ್ರಿ ಇವತ್ತು ಮಾರ್ನಿಂಗಿಂದ ಲಾಕ್ ಶಾಟ್ ನೋಡ್ಕೊಡಿ, ಇವತ್ತಿನ ಡೈಲಿ ರುಟೀನ್ ಎಲ್ಲ ಹೆಂಗೆ ಹೋಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತ. ಟೈಮ್ ನೋಡ್ರಿ, 3:55 ಆಯಿತು, ಹೋಗ್ಬರ್ತೀನಿ, ಟೈಮ್ ಆಗೈತಿ. ಈಗ ಹೋಗ್ಬರ್ತೀನಿ ನೋಡಿ. ಅವರು ಹೊಂಟಾರೆ ಮನೆಯವರು ಡ್ಯೂಟಿ, ಈಗ ಮೆಸ್ಸಿಗೆ ನೋಡಿ ಡ್ಯೂಟಿ ಬಂದೆ. ಡ್ಯೂಟಿ ಸ್ಟಾರ್ಟ್ ಮಾಡೋ ಬರ್ರಿ, ನೆಕ್ಸ್ಟ್ 1 ಗಂಟೆಗೆ ಸಿಗ್ತೀನಿ. 12ವರೆಗೆ ಮುಗಿತೈತಿ, ಬಂದು ಚಾರ್ಜ್ ತೊಗೋಬೇಕಾದ್ರೆ 1 ಗಂಟೆ ಆಗತ್ತೆ ನೋಡ್ರಿ. ನೋಡ್ರಿ ಟೈಮ್ 1 ಗಂಟೆ ಆಯಿತು, ಡ್ಯೂಟಿಯಿಂದ ಬಂದೆ. ಬರಿ ಫುಲ್ ಬಿಸಿಲಾಗ್ಬಿಟ್ಟದ, ಫ್ರೆಶಪ್ ಆಗೋಂಗೆ, ಫ್ರೆಶಪ್ ಆಗಿ ಮತ್ತೆ ಕಂಟಿನ್ಯೂ ಮಾಡೋಂಗೆ ಕೆಲಸ ನೋಡ್ರಿ. ಇಷ್ಟೊತ್ತನ ನಮ್ಮ ಚಿನ್ನುಗ ಮಾತಾಡ್ಸಕ್ಕೆ ಬಂದಿರು ನಮ್ಮ ರಿಲೇಟಿವ್ಸ್, ಹಂಗಾಗಿ ಇಷ್ಟೊತ್ತಿನ ಅವ್ರ ಜೊತೆನೇ ಕೂತಾಯಿರ್ತೀವಿ ನೋಡ್ರಿ. ಟೈಮ್ ಎಷ್ಟು? 4:05 ಆಯಿತು. ಮತ್ತು ಅವ್ರು ಬಂದು ಹೋದ್ಮ್ಯಾಗ ಸ್ವಲ್ಪ ನಾನು ಊಟ ಮಾಡಿದೆ ಅವ್ರ ಜೊತೆ, ನಾವೆಲ್ಲ ಕೂಡ ಊಟ ಮಾಡಿದೆವು. ಚಿನ್ನುಗು ಇಷ್ಟೊತ್ತಿನ 1 ತಾಸು ಆಯ್ತು ನೋಡ್ರಿ ಊಟ ಮಾಡ್ಬೇಕಾದ್ರೆ, ಹೊರಗೆ ಆಟ ಆಡ್ಕೋ, ಸೈಕಲ್ ಆಡ್ಕೋತ ತಿಂದ. ಇವತ್ತರ ಫುಲ್ ಕಾಡ್ಸಾಕತ್ತಾನ ಊಟ ಮಾಡೋಕ್ಕೆ ಇದು ಮಾಡ್ದ. ಅವಂಗಿಟ್ಟು ಊಟ ಮಾಡಿಸಿ ಕಟಿಂಗ್ ಮಾಡೋ ಕಳಿಸಿ ನೋಡ್ರಿ. ಪಪ್ಪ ಕಟಿಂಗ್ ಮಾಡ್ಸ್ಕೊಂಬರಕ್ಕೆ ಹೋಗ್ಯಾರ. ಅವ್ರು ಬಂದಾಗ ನೋಡ್ರಿ ನೆಕ್ಸ್ಟ್ ಸ್ವಲ್ಪ ಮಾರ್ಕೆಟ್ ಹೋಗೋಗೈತಿ. ಎದಕ್ಕಂತ ಹೇಳ್ತ ನೆಕ್ಸ್ಟ್ ಬರೀ ಪಟ್ಟನೆ ಕಸ ಅದು ಹುಡಿ ಮತ್ತೆ ನೋಡ್ಬನ್ನಿ ತಿಪ್ಪಿಗೈತಿ. ನೀವೇ ಇಟ್ಟತನ ಬಟ್ಟೆ ಮನೆಯೆಲ್ಲ ಮಾಡ್ಕೊಂಬಂದ ಬೆಳಗ್ಗೆಯಿಂದ, ಅದಕ್ಕೆ ನಾ ಇಷ್ಟು ಊಟ ಮಾಡಿದೆ. ಬರೀ ಕಸ ಬಂಡಿ ಮಾಡ್ಕೊಂಡು ನೆಕ್ಸ್ಟ್ ಶಾಪಿಂಗ್ ಹೋಗೋದೈತಿ. ಎದಕ್ಕಂತೇಳಿ ಹೇಳ್ತೀನಿ. ಈಗ ನೋಡ್ರಿ ನಮ್ಮ ಚಿನ್ನು ಕಟಿಂಗ್ ಮಾಡ್ಕೊಂಬಂದ. ಅವ್ರ ಪಪ್ಪ ಏನೋ ಒಂದು ಚಪ್ಪಲ್ ಅಲ್ಲೇ ಬಿಟ್ಟು ಬಂದಾರತ್ತೆ, ಅದಕ್ಕೆ ಮತ್ತೆ ವಾಪಸ್ ತರಕ್ಕೆ ಹೋದ್ರು ನೋಡ್ರಿ. ಇವ್ರು ಹಿಂಗೆ ಅಪ್ಪ ಮಗ ಹೊರಗೆ ಹೋದ್ರು ಅಂದ್ರೆ ಮಗನ ಗದ್ದಲಾಗ ಅವ್ರ ಪಪ್ಪ ಅಂತೂ ನೆನಪೇ ಹರಿರ್ತಾನೆ ನೋಡ್ರಿ. ಫುಲ್ ಖುಷಿ ಒಳಗೆ ಒಂದನ್ನು ಕಟಿಂಗ್ ಮಾಡಿಕೊಂಡು ಅಲ್ಲೇನೋ ಹತ್ತಿಲ್ಲ ಅದು ಸುಮ್ಮಿದ್ದ ಅಂತ ಹೇಳಿದ್ರು ಅವ್ರ ಪಪ್ಪ. ಹಿಂಗೆ ನೋಡ್ರಿ ಒಂದು ಮೂಡ್ ಕರೆಕ್ಟ್ ಇತ್ತು ಅಂತ. ಬರ್ರಿ ನೋಡಮ್ಮ ಕಟಿಂಗ್ ಹೆಂಗೆ ಮಾಡ್ಯಾರ ಅಂತೇಳಿ. ಮಸ್ತ್ ಆಗೈತೆ ನೋಡ್ರಿ, ಕಟಿಂಗ್ ಭಾರಿ ಮಾಡ್ಯಾರ. ಅವ್ರು ಫುಲ್ ಪರಿಚಯ ಆಗ್ಬಿಟ್ಟಾರ, ಇವ್ನು ಲಾಗ್ ಎಲ್ಲ ನೋಡ್ತಾರೆ, ಹಾಗಾಗಿ ಅವ್ನು ಫುಲ್ ಫ್ರೆಂಡ್ ಆಗ್ಬಿಟ್ಟ ನೋಡ್ರಿ. ಮಸ್ತ್ ಮಾಡ್ಯಾರ ನೋಡ್ರಿ ಕಟಿಂಗ್ ಇಟ್ಟಿಂಗ್. ಅವ್ನಿಗೆ ಯಾವ ಕಟಿಂಗ್ ಅಂತ ಕೇಳಿದ್ರೆ ಸಾಕು, ಬರೀ ಹೆಬ್ಬುಲಿ ಕಟಿಂಗ್ ಅಂತ ಹೇಳ್ತಾನೆ ನೋಡ್ರಿ. ಯಾವಾಗ ನೋಡಿದ್ರೆ ಸಣ್ಣವಿದ್ದಾಗ ಒಂದ್ಸಲ ಮಾಡಿಸಿದ್ವಿ ಹೆಬ್ಬುಲಿ ಕಟಿಂಗ್ ಅಂತೇಳಿ, ಅದಕ್ಕೆ ಈಗ ಯಾವಾಗ ಕೇಳಿದ್ರು ಬರೀ ಹೆಬ್ಬುಲಿ ಕಟಿಂಗ್, ಹೀರೋ ಕಟಿಂಗ್ ಇದೇ ಹೇಳ್ತಾನೆ ನೋಡ್ರಿ ಚಿನ್ನು. ಬರೀ ಇವಾಗ ಕಟಿಂಗ್ ಮಾಡ್ಸ್ಕೊಂಬಂದ, ಅವಂಗೆ ಸ್ನಾನ ಮಾಡ್ಸೋಮಂತೇಳಿ ಕರ್ಕೊಂಡು ಹೊಂಟಿ ನೋಡ್ರಿ. ಈಗ ಒಳಗೆ ಬಾ ಅಂದ್ರೆ ಬರಕ್ತಾರೆ ನೋಡು. ಆಟಾಡಕ್ಕೆ ನಿಂತ ಅಂದ್ರೆ ಮುಗಿತಾರೆ ಅವ್ನಿಗೆ, ಬಟ್ ಒಳಗೆ ಬರೋದೇ ಇದಿರಲ್ಲ ಅವನಿಗೆ. ಬರೀ ಅವ್ನು ಸ್ನಾನ ಮಾಡಿ ಸಾಯಂಕಾಲ. ಇವತ್ತು ಅಡಿ ಏನಂದ್ರೆ ಉದ್ದಿ ಮಳೆ ಕೆಟ್ಟೈತಿ, ಇಡ್ಲಿ ಮಾಡ್ಬೇಕತ್ ಮಳೆ ಇವತ್ತು, ಯಾಕಂದ್ರೆ ಸಂಡೇ ಇತ್ತು, ಹಂಗಾಗಿ ಡೈಲಿ ಮೆಸ್ನ ತಿಂದಿರ್ತೇವೆ ನಾವು. ಸಾಯಂಕಾಲ ಇಡ್ಲಿ ಮಾಡ್ಬೇಕಂತೇಳಿ ಈಗ ರೆಡಿ ಮಾಡ್ಕೊಳತ್ತ ನೋಡ್ರಿ. ನಾ ಬ್ಯಾಳೆಗಿಡಬೇಕು, ಚಟ್ನಿ ಮಾಡಬೇಕು. ಬರೀ ಪಟ್ ಪಟ್ ಮಾಡ್ಕೊಳ್ಳುವಂತ ನೋಡ್ರಿ. ಈಗ ಬ್ಯಾಳೆ ಇಟ್ಕೋಬೇಕಂತೇಳಿ ಅದ್ರೊಳಗೆ ಟೊಮೊಟೊ, ಅರ್ಶಿನ ಪುಡಿ, ಆಮೇಲೆ ಉದ್ದಿ ತೊಗರಿ ಬೇಳೆ ಹಾಕಿ ಬ್ಯಾಳೆ ಇಟ್ಕೊಳಕತ್ತೈತೆ ನೋಡ್ರಿ ಈಗ ಇಡ್ಲಿ ಮಾಡೋಕೆ. ಅದ್ರೊಳಗೆ ಸ್ವಲ್ಪ ಎಣ್ಣೆ ಹಾಕೊಳತ್ತೈತೆ ನೋಡ್ರಿ. ನೈಸಾಗಿ ಕುದಿತದ ನೋಡ್ರಿ. ಅದರೊಳಗೆ ನಮ್ಮ ಮನೆಯವ್ರ ಐಡೆ, ಅವ್ರ ಮೆಸ್ ಒಳಗೆ ಎಕ್ಸ್ಪರ್ಟ್ ಅದ ಅಲ್ಲಿ ಅಡುಗೆ ಮಾಡೋಕೆ. ಹಾಗಾಗಿ ಅದ್ರೊಳಗೆ ತೊಗರಿಬೇಳೆ, ಆಮೇಲೆ ಟೊಮೊಟೊ, ಸ್ವಲ್ಪ ಎಣ್ಣೆ ಇದಿಷ್ಟು ಹಾಕೊಂಡೈತೆ ನೋಡ್ರಿ. ಬರೀ ಇಡು ಬ್ಯಾಳಿಗಿಟ್ಟು ನೆಕ್ಸ್ಟ್ ಮತ್ತೆ ಹೊರಗಡೆ ಹೋಗೈತಿ. ಎಲ್ಲ ರೆಡಿ ಮಾಡಿಟ್ಟು ಬಂದು ಇಡ್ಲಿ ಮಾಡ್ಬೇಕಂತ ಹೇಳಿ ಮಾಡೀವಿ. ಇವತ್ತು ನೋಡ್ರಿ ಪರ್ಪ ಆ್ಯಪಿಂದ ನಾವು ಒಂದು 2 ಕ್ರೀಮ್ ತರಿಸೀನಿ, ಸ್ಟ್ರೋಕ್ ಕ್ರೀಮ್ ಅಂತೇಳಿ ನೋಡಿರ್ಬೇಕು ಆಲ್ಮೋಸ್ಟ್ ಆಲ್ ನೀವು. ಆಮೇಲೆ ಫೌಂಡೇಶನ್ ಇದ್ರೆ 3-in-1 ನೋಡ್ರಿ, 3 ಥರ ಐತಿ, ಸನ್ಸ್ಕ್ರೀನ್, ಆಮೇಲೆ ಮಾಯಿಶ್ಚರೈಸರ್, ಆಮೇಲೆ ಫೌಂಡೇಶನ್, 3 ಐತೆ ನೋಡ್ರಿ. ನೆಕ್ಸ್ಟ್ ಸ್ಟ್ರೋಕ್ ಕ್ರೀಮ್ ಒಂದು ತರಿಸೀವಿ. ಇವೆರಡು ಹಚ್ಕೊಂಡ್ರೆ ಮೇಕಪ್ ಮಾಡೋದು ಮತ್ತೆ ಏನೂ ಹಚ್ಕೊಳ್ಳೋದೇ ಅವಶ್ಯಕತೆ ಇಲ್ಲ. ಹಾಗಾಗಿ 2 ಕೂಡಿ ₹600 ನೋಡ್ರಿ ಆಫರ್ ಇತ್ತು. ಪರ್ಪಲ್ ಆ್ಯಪ್ ಒಂದು ತರಿಸೀನಿ. ಬರೀ ನಾನು ಫಸ್ಟ್ ಟೈಮ್ ಅಪ್ಲೈ ಮಾಡತ್ತೀನಿ, ಹೊರಗೆ ಹೋಗೋದಿತ್ತಲ್ಲ, ಹೆಂಗೆ ಅನಿಸ್ತೈತೆ ನೋಡಮ್ ಅಂತ. ಫಸ್ಟ್ ನೋಡ್ರಿ ಸ್ಟ್ರೋಕ್ ಕ್ರೀಮ್ ಹಚ್ಕೊಳ್ಳಂತ. ನೋಡ್ರಿ ಈ ಥರ ಆಯಿತು. ನೆಕ್ಸ್ಟ್ ಬರೀ ಫೌಂಡೇಶನ್ ಹಚ್ಕೊಂಬ, 3-in-1. ಆ್ಯಕ್ಚುಲಿ ನಾವು ಮೊದಲಾರು ಮಾಯಿಶ್ಚರೈಸರ್ ಹಚ್ಕೋತೀವಿ, ಸನ್ಸ್ಕ್ರೀನ್ ಹಚ್ಕೋತೀವಿ, ಫೌಂಡೇಶನ್ ಹಚ್ಕೋತೀವಿ, ಬಟ್ ಇದು ನೋಡ್ರಿ ಇದು ಒಂದೇ ಕ್ರೀಮ. ಜಾಸ್ತಿ ಏನು ಬೇಕಾಗಿಲ್ಲ ನೋಡ್ರಿ, ಸ್ವಲ್ಪ ಹಚ್ಕೊಂಡ್ರೆ ಮುಗಿತು ನೋಡ್ರಿ. ನಿಮ್ಗೆ ಸ್ವಲ್ಪ ಡಾರ್ಕ್ ಸರ್ಕಲ್ ಜಾಸ್ತಿ ಐತಿ, ಹಂಗಾಗಿ ಜಾಸ್ತಿ ಇಲ್ಲಿ ಅಪ್ಲೈ ಮಾಡ್ತೀನಿ.
ಈಗ ನೋಡ್ರಿ ಈ ತರ ಆಯ್ತು. ಮ್ಯಾಗ ಒಂದು ಸ್ವಲ್ಪ ಕಾಂಪ್ಯಾಕ್ಟ್ ಹಚ್ಕೊಂಬಂತ ನಾ ಯೂಸಲಿ ಇಷ್ಟು ಮೇಕಪ್ ಮಾಡ್ಕೊಳ್ಳೋ ನೋಡ್ರಿ. ಸುಮ್ಮ ಇವತ್ತು ಕ್ರೀಮ್ ತರಿಸಿದ್ದೆ ಅಂಥೇಳಿ ಇಲ್ಲಿಕ್ಕೆ ಏನಾರ ಫಂಕ್ಷನ್ ಇದ್ರೆ ಅಷ್ಟು ಮಾಡ್ಕೊತೀನಿ. ಡೈಲಿ ನೋಡ್ರಿ ಬರೀ ಜಸ್ಟ್ ಒಂದು ಕ್ರೀಮ್ ಹಚ್ಕೊತೀನಿ, ಸನ್ಸ್ಕ್ರೀನ್ ಹಚ್ಕೊಂಡ್ರೆ ಮುಗಿತ್ ಮ್ಯಾಗ ಒಂದು ಸ್ವಲ್ಪ ಪೌಡ್ರ್ ಹಚ್ಕೊಂಬಿಡ್ತೀನಿ. ನೋಡ್ರಿ ಕಲರ್ ಸೆನ್ಸ್ ಕಾಂಪ್ಯಾಕ್ಟ್ ಯೂಸ್ ಮಾಡ್ತೀನಿ ನಾನು. ಈಗ ನೆಕ್ಸ್ಟ್ ಒಂದು ಸ್ವಲ್ಪ ಐಬ್ರೋ ಪೆನ್ಸಿಲ್ ಹಚ್ಕೊಂಬೋ. ನಾನು ನೋಡ್ರಿ ಇನ್ನೊಂದು ಹೇಳ್ಬೇಕಂದ್ರೆ ನಾ ಹುಟ್ಟಿಂದ ಇಲ್ಲಿ ತನಕ ಒಂದ್ಸಲ ನಾ ಐಬ್ರೋ ಮಾಡ್ಕೊಂಡಿಲ್ಲ, ಬಟ್ ಅನ್ಸಂಗಿಲ್ಲ ನೋಡ್ರಿ ನಿಮ್ಗೆ ಮಾಡ್ಸ್ಕೊಂಡಂಗೆ ಅನಿಸ್ತದೆ, ಬಟ್ ನಾ ಒಟ್ಟ ಐಬ್ರೋ ಮಾಡಿಸ್ಕೊಂಡಿಲ್ಲ. ನೆಕ್ಸ್ಟ್ ಐಲೈನರ್ ಹಚ್ಕೊಂಬರಿ. ಈಗ ಲಿಪ್ಸ್ಟಿಕ್ ನೋಡ್ರಿ ಐಲೈನರ್ ಆಯ್ತು, ನೆಕ್ಸ್ಟ್ ನೋಡಿ ಲಿಪ್ಸ್ಟಿಕ್ ಹಚ್ಕೊಂಡು. ಎಲ್ಲ ಆದ್ಮೇಲೆ ಒಂದು ಸ್ಟಿಕ್ಕರ್ ನೋಡ್ರಿ ರೆಡಿಯಾಗಿ. ನೆಕ್ಸ್ಟ್ ಇಲ್ಲೇ ಮನೆ ಹತ್ರ ಸಾರಿ ಇದು ಮಾಡ್ತಾರೆ, ಹೈದರಾಬಾದ್ ತರಿಸ್ತಾರೆ ನೋಡ್ರಿ. ಅಲ್ಲಿ ಮಸ್ತ್ ಇರ್ತಾವೆ, ನಾವು ಯಾವಾಗ ತೊಗೋತೀವಿ. ಇದು ನೋಡ್ರಿ ಈಗ ಪ್ರೆಸೆಂಟ್ ಹಾಕೊಂಡಿದ್ದ ಡ್ರೆಸ್ನು ಅಲ್ಲಿದೆ ಇದು. ಬರೀ ಒಂದು ಸ್ವಲ್ಪ ಗ್ರ್ಯಾಂಡ್ ಡ್ರೆಸ್ ಬಂದವತ್ತ ನಾನು ಬರ್ಡೇಕ ಶಾಪಿಂಗ್ ಹೋಗ್ಬೇಕಂತ ಅಂದ್ಕೊಂಡಿವಿ ನೋಡೋಮ. ಅಲ್ಲಿ ಚೆಂದ ಅನಿಸಿದ್ರೆ ಅಲ್ಲಿ ತೊಗೋಬೇಕಂತ ಮಾಡೀವಿ. ಬರೀ ಹೋಗೋಮ ಈಗ ಡ್ರೆಸ್ ನೋಡೋಮಂತ. ಇನ್ನೂ ರೆಡಿಯಾಗಿ ಏನ ಕಟಿಂಗ್ ಮಾಡ್ಕೊಂಡು ಹೀರೋ ಆಗ್ಯಾನ ನೋಡ್ರಿ ಹೀರೋ. ಬರೀ ಈಗ ನಮ್ಮ ಮನೆಯಿಂದ ಏನು ಭಾಳ ದೂರ ಆಗಲ್ಲ ನೋಡ್ರಿ, ಇಲ್ಲೇ ಸಮೀಪ ಐತದು. ಅವ್ರು ಹೈದರಾಬಾದಿಂದ ಅಲ್ಲಿಂದ ಬೇರೆ ಕಡೆಯಿಂದ ತರ್ತಾರೆ ನೋಡ್ರಿ ಡ್ರೆಸ್. ಅದೆಲ್ಲ ಮಸ್ತ್ ಇರ್ತಾವೆ. ದಿವ್ಯಾನು ಬರಾಕತ್ತ, ಅದಕ್ಕೆ ವೇಟ್ ಮಾಡಾಕತ್ತ ನೋಡ್ರಿ. ಮನೆ ಮುಂದೆ ನಿಂತೀವಿ, ದಿವ್ಯಾ ಬರಾಕತ್ತ ಅಂತೇಳಿ. ಶಿಲ್ಪ ನಾನು ದಿವ್ಯಾ ಕೂಡಿ ಹೊಂಟೀವಿ. ಇದೇ ನಮ್ಮ ಮನೆ ನೋಡ್ರಿ, ನಮ್ಮ ಮನೆ ಮುಂದೆ ಒಂದೊಂದು ಎರಡು ಮೂರು ಮನೆ ಬಿಟ್ಟರೆ ನೆಕ್ಸ್ಟ್ ಅದೇ ಐತೆ ನೋಡ್ರಿ. ಬರೀ ಹೋಗೋಮ್ ಡ್ರೆಸ್ಸಸ್ ಹೆಂಗೆ ಅದಾವೆ ಅಂತಕ್ಕೆ ನಿಮಗೂ ತೋರಿಸ್ತೀನಿ ನೋಡ್ರಿ. ಆಲ್ರೆಡಿ ಡ್ರೆಸ್ ಎಲ್ಲ ನೋಡಾಕತ್ತಿದ್ರು, ನಾವೊಂದು ಸ್ವಲ್ಪ ನೋಡಿಕೊಂಡು ಹಾಕೊಂಡು ಹಾಕೊಂಡೆ ತೋರಿಸ್ತೀನಿ ನೋಡ್ರಿ ನಿಮ್ಗೆ. ಇದು ನೋಡ್ರಿ ಬ್ಲ್ಯಾಕ್ ಕಲರ್ ಡ್ರೆಸ್ಸ, ಇದು 850 ನೋಡ್ರಿ. ಮಸ್ತ್ ಐತಿ ಡ್ರೆಸ್, ಕ್ವಾಲಿಟಿನೂ ಅಷ್ಟೇ ಐತಿ, ಫುಲ್ ಲುಕ್ಕು ಅಷ್ಟೇ ಐತಿ ನೋಡ್ರಿ. ನೋಡ್ರಿ ಹೆಂಗೆ ಕಾಣಾಕತ್ತೈತಿ. ದಿವ್ಯಾನು ಒಂದು ಟ್ರಯಲ್ ಮಾಡಿ ನೋಡಿದ್ಲು, ನಾನು ಟ್ರಯಲ್ ಮಾಡತ್ತೀನಿ ನೆಕ್ಸ್ಟ್. ದಿವ್ಯಾನು ತೊಗೋಬೇಕು ಅಂದ್ಕೊಂಡ್ಲು. ಇದು ನೋಡ್ರಿ ನೆಕ್ಸ್ಟ್, ಇದನ್ನು 900 ಐತಿ ನೋಡ್ರಿ. ಇದನ್ನು ಮಸ್ತ್ ಐತಿ ಡ್ರೆಸ್, ಇದು ನಂಗೆ ಭಾಳ ಇಷ್ಟ ಆಯಿತು. ಆ್ಯಕ್ಚುಲಿ ಬರ್ಡೇಗೆ ನಾನು ಯಾವತ್ತು ತೊಗೊಂಡೆ ಅದು ಗೆಸ್ ಮಾಡಾಕತ್ತೀರಿ. ಎಲ್ಲ ಡ್ರೆಸ್ಸು ತೋರಿಸ್ತೀನಿ ನಾನು ನಿಮ್ಗೆ. ಇನ್ನು ಫಿಟ್ಟಿಂಗ್ ಮಾಡಿಸಿದ್ರೆ ಕರೆಕ್ಟ್ ಕುಂದಿರ್ತದೆ ನೋಡ್ರಿ. ತರ್ಡ್ ಒನ್ ಟಾಪ್ ನೋಡಿದ್ದು ನೆಕ್ಸ್ಟ್. ಫಸ್ಟ್ ತೋರಿಸಿದ್ನಲ್ಲ ಅದು ಡ್ರೆಸ್ ಪ್ಯಾಂಟ್ ವೇಲ್, ಎರಡು ಪ್ಯಾಂಟ್ ಬರಲ್ಲ ವೇಲ್ ಬರ್ತೈತಿ. ಇದು ಫುಲ್ ಟಾಪ್ ಐತೆ ನೋಡ್ಬರಿ ನೆಕ್ಸ್ಟ್. ಇದು ನೋಡ್ರಿ ಇದೊಂಥರ ಟಾಪ್, ಇದು ಕಲರ್ ಕಾಂಬಿನೇಷನ್ ಮಸ್ತ್ ಇತ್ತು ನೋಡ್ರಿ. ಇದು ಟಾಪ್ದು ಸಿಂಪಲ್ಲಾಗಿ ಒಂಥರ ಅಟ್ರ್ಯಾಕ್ಟಿವ್ ಆಗಿ ಅನಿಸ್ತು, ಅದಕ್ಕೆ ಇದನ್ನು ವೇರ್ ಮಾಡಿ ನೋಡಿದೆ. ಹಿಂಗೆ ನೆಕ್ಸ್ಟ್ ನೋಡಿ ಇದು ಕಲರ್, ಇದು ಇಷ್ಟ ಆಯಿತು, ಬಟ್ ಯಾಕೋ ಡಾರ್ಕ್ ಅನ್ಸಕತ್ತೆ ನನಗೆ. ಈ ಕಲರ್ ಇದ್ದಿದ್ದಿಲ್ಲಂತೆ ವೇರ್ ಮಾಡಿ ನೋಡಿದೆ. ನೆಕ್ಸ್ಟ್ ಇದು ನೋಡ್ರಿ ವೇಲ ಟಾಪ್, ಇದನ್ನು ವೇಲ ಟಾಪ್ ಎರಡೂ ಐತಿ. ಇದನ್ನು ಏನೈತಿ 850 ಸಮಥಿಂಗ್ ಐತಿ. ನೆಕ್ಸ್ಟ್ ನೋಡಿ ಇನ್ನೂ ಡ್ರೆಸ್ಸಸ್ ಭಾಳ ಅದಾವೆ ನೋಡ್ರಿ. ಯಾರು ಕೆ ಸಿ ನಗರೊಳಗೆ ಇದ್ರಿ ಅಂದರೆ ಇಲ್ಲಿ ಜಾಸ್ತಿ ಡ್ರೆಸ್ಸಸ್ ಚೆಂದ ಇರ್ತವೆ ನೋಡ್ರಿ, ಬಂದು ಒಯ್ರಿ. ನಾ ಯಾವಾಗಲೂ ಆಲ್ಮೋಸ್ಟ್ ಇಲ್ಲೇ ತೊಗೋತೀನಿ ನೋಡ್ರಿ ಡ್ರೆಸ್ ಎಲ್ಲ. ಟಾಪ್ ಲೆಗ್ಗಿನ್ಸ್ ಎಲ್ಲ ಸಿಗ್ತಾವೆ, ಸ್ಲಿಪ್ಪರ್ಸು ಸಿಗ್ತಾವೆ ಅವ್ರ ಕಡೆ. ನಮ್ಮ ಮನೆಯಿಂದ ಅಲ್ಲೇ ಕೆ ಸಿ ನಗರ, ಆಲ್ಕೋಟೆ ನಗರ ಎರಡೂ ಅಲ್ಲೇ ಬರ್ತಾವಲ್ಲ. ಹಾಗಾಗಿ ಸಣ್ಣ ಹುಡುಗರು ಡ್ರೆಸ್ಸು ಭಾಳ ಇದ್ದು ನೋಡ್ರಿ. ಇಲ್ಲ ನೋಡ್ರಿ ಲೇಡೀಸ್ ಡ್ರೆಸ್, ಹುಡುಗಿಯದು ನೈಟ್ ವೇರ್ಡ್ ಇದು ಆಯಿತು, ಶಾರ್ಟ್ಸ್ ಮತ್ತು ಈ ಥರ ಫುಲ್ ಡ್ರೆಸ್ಸಸ್ ಇದ್ದು. ನಮ್ಮ ತಂಗಿ ಮಗಳು ಆದ್ಯಾಗ ತೊಗೋಬೇಕಂತೇಳಿ ನೋಡಾಕತ್ತಿದ್ದೆ ನೋಡ್ರಿ ನಾನು. ನೋಡ್ರಿ ಯಾವ ಥರ ಅದು ಫುಲ್ ಡ್ರೆಸ್ ಅಂತೂ ಮಸ್ತ್ ಇರ್ತಾವೆ. ಹುಡುಗಿಯರು ಅಂದ್ರೆ ಭಾಳ ಕ್ಯೂಟ್ ಆಗಿರ್ತಾವೆ ನೋಡ್ರಿ, ಅದಕ್ಕೆ ನಂಗೆ ಹುಡುಗಿಯರ ಡ್ರೆಸ್ಸೇ ಇಷ್ಟ ಆಗ್ತಾವೆ.
ಅಂಗಡಿಗೆ ಹೋಗಿ ಡ್ರೆಸ್ ತಗೊಂಬಂದ್ವಿ, ತೋರಿಸಿದ್ವಲ್ಲ ಅಲ್ಲಿ ಡ್ರೆಸ್ ಮಸ್ತ್ ಇರ್ತವೆ ನೋಡ್ರಿ, ಅವ್ರು ಹೈದರಾಬಾದ್ ತರಿಸ್ತಾರ, ನಮ್ಮ ಮನೆ ಹತ್ರನೇ ಐತಿ, ಮಸ್ತ್ ಇರ್ತವೆ ನೋಡ್ರಿ, ಮತ್ತು ರೀಸನೇಬಲ್ ರೇಟು ಕೊಡ್ತಾರೆ, ಕಮ್ಮಿ ಮಾಡಿ ಕೊಡ್ತಾರೆ. ಹಂಗಾಗಿ ನಾವು ಒಂದು ಎರಡು ಡ್ರೆಸ್ ಬರ್ಡೇಗೆ ಶಾಪಿಂಗ್ ಹೋಗ್ಬೇಕು ಅಂದ್ಕೊಂಡೆ, ಬಟ್ ಇವತ್ತು ತೊಗೊಂಬಂದೆ ನೋಡ್ರಿ, ಬರ್ಡೇ ಶಾಪಿಂಗ್ ಇಲ್ಲ ಆಯ್ತು ನಂದು. ಬರೀ ಇಡ್ಲಿ ರೆಡಿ ಆಗ್ಯೋ, ಇಡ್ಲಿ ತಿನ್ನು ಮತ್ತು ನೋಡಿ ತೋರಿಸ್ತೀನಿ. ಇಡ್ಲಿ ಚಟ್ನಿ ರೆಡಿ ಮಾಡೈತಿ, ಈಗ ಚಟ್ನಿ ರೆಡಿ ಆಗೈತಿ, ಇಲ್ಲಿ ಸಾಂಬಾರು ನೋಡ್ರಿ, ಇಡ್ಲಿ ರೆಡಿ ಆಗೈತಿ. ಇಲ್ಲಿ ನೋಡ್ರಿ ಬಾಕಿ ತಿನ್ನತ್ತಾವ ಇಡ್ಲಿ, ಹೆಂಗ ಇಡ್ಲಿ ನೋಡ್ರಿ, ಇಷ್ಟೊತ್ತನ ಎಲ್ಲ ಇಡ್ಲಿ ಇಷ್ಟ್ರಿಗೆ ಹಾಕೊಟ್ಟೆವು ನೋಡ್ರಿ, ಏನಾ ಕುದಿಯಾಕತ್ತಾವ ಎರಡು ಕಡೆ ಇಟ್ಟಿನಿ, ಯಾಕಂದ್ರೆ ನಮ್ದು ಜಾಯಿಂಟ್ ಫ್ಯಾಮಿಲಿ ಇತ್ತಲ್ಲ ಕೆಳಗೆಲ್ಲ ಭಾಜನ ಇದೆ ನೋಡ್ರಿ, ಹಂಗಾಗಿ ಎರಡು ಕಡೆ ಹಾಕಿಟ್ಟಿವಿ ಅಂದ್ರೆ ಬಡಬಡ ಹಾಕೋದಂತ ಹೇಳ್ಕೇಶನ್. ಇಷ್ಟೊತ್ತನ ಹಾಕಿ ಹಾಕಿ ಕೊಟ್ಟಿವಿ ಚಟ್ನಿ ಸಾಂಬಾರು, ನೋಡೆಲ್ಲ ಮನೆ ಗಲೀಜ್ ಗಲೀಜ್ ಆಗ್ಬಿಟ್ಟೈತಿ ಫುಲ್ ನೋಡ್ರಿ. ಎಲ್ಲ ಅಲ್ಲಿಂದಲೇ ಇಟ್ಬಿಟ್ಟೆವು, ಅಲ್ಲಿ ಚಿನ್ನು ಪಪ್ಪ ಇಬ್ರು ತಿನ್ನಕತ್ತಾರ ನಾಷ್ಟ, ಬರ್ನಿ ಇದಿಷ್ಟು ಹಾಕಿಕೊಟ್ಟು ಪಟ್ ಪಟ್ಟ ನಾನು ತಿನ್ನುವಂತ ನಾಷ್ಟ ನೋಡ್ರಿ. ಎಲ್ಲರಿಗೆ ಹಾಕ್ಬಿಟ್ಟದಾಯ್ತು, ಈಗ ನಾಷ್ಟ ಆಯ್ತು ಎಲ್ಲರದು. ನೋಡ್ರಿ ರಾತ್ರಿ ಹೊತ್ತಿನಾಗ ಇಡ್ಲಿ ತಿನ್ನತ್ತೀವಿ, ಬರ್ರಿ ಇಡ್ಲಿ ತಿನ್ನು ಮತ್ತು. ಆ್ಯಕ್ಚುಲಿ ನನ್ನ ಫೇವ್ರೇಟ್ ನೋಡ್ರಿ ಇಡ್ಲಿ ಅಂದ್ರೆ ಟಿಫನ್ ಒಳಗೆ, ನಾಷ್ಟ ಒಳಗೆ ಇಡ್ಲಿ ಇಟ್ಟು ಫೇವ್ರೇಟ್. ಸಂಡೆ ಇತ್ತಲ್ಲ ಡೈಲಿ ಮ್ಯಾಚ್ನ ಅಡುಗೆ ಇದೇ ಇರ್ತೈತಿ, ಅವ್ರು ಸಂಡೆ ಈವ್ನಿಂಗ್ ಇರಂಗಿಲ್ಲ ಅಂತೇಳಿ ಇಡ್ಲಿ ಮಾಡಿದ್ವಿ, ಬರ್ರಿ ಎಲ್ಲರೂ ಇಡ್ಲಿ ತಿನ್ನುವಂತ. ಈಗ ನೋಡ್ರಿ ನೈಟ್ 11 ಗಂಟೆ ಆಗೈತಿ, ಫಾದರ್ಸ್ ಡೇ ಸೆಲೆಬ್ರೇಷನ್ ಮಾಡಾಕತ್ತೀವಿ. ದಿವ್ಯಾ, ಚಿನ್ನು, ಧನುಷ್ ಮೂರು ಮಂದಿ ಕಡೆಯಿಂದ ನೋಡ್ರಿ ಫಾದರ್ಸ್ ಡೇ ಸೆಲೆಬ್ರೇಷನ್ ಇಬ್ಬರಿಗೂ, ಅವ್ರು ಕಾಕಾಗೊಳಗಿ ಆಮೇಲೆ ಚಿನ್ನು ಅವ್ರ ಪಪ್ಪಾಗ. ಬರ್ರಿ ಹೆಂಗೆ ಸೆಲೆಬ್ರೇಷನ್ ಮಾಡ್ತೀವಿ, ಯಾವ ಥರ ಮಾಡ್ತೀವಿ ಕಂಟಿನ್ಯೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೋಡ್ರಿ ಸಿಂಪಲ್ ಆಗಿ ಫಾದರ್ಸ್ ಡೇ ಇದು ಸೆಲೆಬ್ರೇಷನ್ ಮಾಡಿದ್ರು ನೋಡ್ರಿ, ದಿವ್ಯಾದನ ಚಿನ್ನು ಕೂಡಿ ಅವ್ರ ಕಾಕಾಗ ಆಮೇಲೆ ಅವ್ರ ಪಪ್ಪಾಗ. ನೆಕ್ಸ್ಟ್ ನೋಡ್ರಿ ನಾನು ಹೋಗಿ ಇಡ್ಲಿ ದೋಸೆ ಮಾಡಿದ್ರು ನೋಡ್ರಿ, ಸಿಕ್ಕಾಪಟ್ಟಿ ಬಾಂಡೆ, ಈಗ ಎರಡು ಮೂರು ಬುಟ್ಟಿ ಬಾಂಡೆ ಇದೆ ನೋಡ್ರಿ, ಎಲ್ಲಗಳೇ ಹೋಗಿ ತಿಕ್ಕೊಂಡ್ಬರ್ತೀನಿ. ತಿರುಗಿ ನೋಡ್ರಿ 12 ಗಂಟೆಗೆ ಹೋಗಿ ತಿಕ್ಕೊಂಡ್ಬರ್ತೀನಿ, ಬೆಳಗ್ಗೆ ಆಗಂಗಿಲ್ಲ ಮತ್ತೆ ಬರೀ.